ಆಗಿ ಆಲ್ ದ ವೆರಿ ಬೆಸ್ಟ್ ಅಂತ ತಿಳಿಸ್ತಾ, ಅವ್ರ ಮುಂದಿನ ಜೀವನಕ್ಕೆ, ವಿವಾಹ ಜೀವನಕ್ಕೆ ಅಂತ ಹೇಳ್ತಾ, ಹಾಗೆ ಮ್ಯೂಸಿಕ್ ಮತ್ತು ಲಿರಿಕ್ಸ್ ಕೊಟ್ಟಿರುವಂತಹ ಮಂಜು ಕವಿಯವರು, ಮಂಜು ಕವಿಯವರು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಕೊರಿಯೋಗ್ರಫಿ ಜೊತೆಗೆ ನಮ್ಮ ಈ ಸಿನಿಮಾಗೆ ಒಂದ್ ರೀತಿ ಪಿಲ್ಲರ್ ತರ ನಮ್ ಜೊತೆ ನಿಂತಿರುವಂತ ಮೇಕಿಂಗ್ ಜೊತೆಗೆ ಕ್ರಿಯೇಟಿವ್ ಹೆಡ್ ಧನ್ ಕುಮಾರ್ ಅವರು ಕೂಡ ದಯಮಾಡಿ ಬರಬೇಕು ವೇದಿಕೆಗೆ. ಹೆಚ್ಚಾಗಿರುವಂತ ಸೀನ್ಗಳಿಗೆ ಕತ್ರಿ ಹಾಕಿರುವಂತ ನಮ್ಮ ಎಡಿಟರ್ ನಮ್ಮ ವಿಶ್ವ ಅವರು ಬಹಳ ಚೆನ್ನಾಗಿ ನೀಟ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ. ಎರಡು ಗಂಟೆ ಚೆನ್ನಾಗಿ ಟ್ರಿಮ್ ಮಾಡಿದ್ದಾರೆ. ಓಕೆ, ಇನ್ನು ಆರ್ಟಿಸ್ಟ್ ನಮ್ಮ ರವಿಚೇತನ್ ಅವರು ಕೂಡ ಜಾಯಿನ್ ಆಗ್ಬೇಕು ಸ್ಟೇಜ್ ಅಲ್ಲಿ, ಇನ್ಸ್ಪೆಕ್ಟರ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮೈಕೋ ನಾಗರಾಜ್ ಅವರು MLA ಆಗಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ವಿಲನ್ ಶಿಷ್ಯನಾಗಿ ಭರತ್ ಸಿಂಗ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಭರತ್ ಸಿಂಗ್, ಮನಮೋಹನ್ ರಾಯ್ ಅವರು ಕೂಡ ಜಾಯಿನ್ ಆಗ್ಬೇಕು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ. ರಾಮಸ್ವಾಮಿ ಸರ್ ಅವರು ಕೂಡ ದಯವಿಟ್ಟು ಜಾಯಿನ್ ಆಗ್ಬೇಕು ವೇದಿಕೆಯಲ್ಲಿ. ಬಹುಶಃ ಈ ಒಂದು ಹಾಡಿನಲ್ಲಿ ರಾಮಸ್ವಾಮಿ ಅವರು ಹಾಗೆ ಮನಮೋಹನ್ ರಾಯ್ ಅವರು ಮೈಕೋ ನಾಗರಾಜ್ ಅವರು ಹೆಚ್ಚು ಕಾಣಿಸ್ಕೊಂಡಿದ್ದಾರೆ ಐಟಮ್ ಓವರಲ್ಲಿ. ಪ್ರೊಡಕ್ಷನ್ ಮ್ಯಾನೇಜರ್ ಬಗ್ಗೆ ಬಹಳ ಹೆಚ್ಚು ಮಾತು ಕೇಳ್ಪಡ್ತು ಇಲ್ಲಿ. ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರನ್ನ ಯಾರು ಕರೀಲಿಲ್ಲ, ಅವ್ರನ್ನ ಕರೀರಿ ಅಂತಿರು. ಮಧು ಬಹಳ ಸಹಕಾರಿ ಆಗಿದ್ದಾರೆ. ಮಧು